ಲವರ್ ಇದು ತನ್ನ ಥಿಯೇಟ್ರಿಕಲ್ ರನ್ನ ಮುಗಿಸಿ ಈಗ ಡಿಸ್ನಿ ಪ್ಲಸ್ ಹಾಸ್ಟಾರ್ನಲ್ಲಿ ರಿಲೀಸ್ ಆಗಿರೋ ಹೊಸ ತಮಿಳಿನ ರೊಮ್ಯಾಂಟಿಕ್ ಡ್ರಾಮಾ ಫಿಲ್ಮ್ ಮತ್ತು ಇದರ ಕನ್ನಡ ಡಬ್ಬಿಂಗ್ ವರ್ಷನ್ ಕೂಡ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಅವೈಲಬಲ್ ಇದೆ ಅರುಣ್ ಹಾಗೂ ದಿವ್ಯ ಆರು ವರ್ಷಗಳ ಕಾಲ ಒಂದು ಲವ್ ರಿಲೇಷನ್ಶಿಪ್ನಲ್ಲಿ ಇರುತ್ತಾರೆ ಆದರೆ ನಂತರ ಅರುಣ್ನ ಅತಿಯಾದ ಪೊಸೆಸಿವ್ ಬಿಹೇವಿಯರ್ನಿಂದ ಅವರ ರಿಲೇಷನ್ಶಿಪ್ನಲ್ಲಿ ಬಿರುಕು ಮೂಡುವುದಕ್ಕೆ ಪ್ರಾರಂಭವಾಗುತ್ತದೆ ಅರುಣ್ ಹಾಗೂ ದಿವ್ಯ ಈ ಅನ್ನು ಹೇಗೆ ಎದುರಿಸುತ್ತಾರೆ ಅನ್ನೋದರ ಸುತ್ತ ಲವ್ವರ್ ಸಿನಿಮಾದ ಕತೆ ಸಾಗುತ್ತೆ ಈ ಸಿನಿಮಾದ ಒನ್ಲೈನ್ ಸ್ಟೋರಿನ ನೋಡಿದ್ರೆ ದೇವದಾಸ್ ಅರ್ಜುನ್ ರೆಡ್ಡಿ ಅಥವಾ ಕಬೀರ್ ಸಿಂಗ್ ಸಿನಿಮಾಗಳ ಒನ್ಲೈನ್ ಸ್ಟೋರಿ ಥರಾನೇ ಅನಿಸುತ್ತೆ ಆದರೆ ಲವ್ವರ್ ಸಿನಿಮಾನ ಈ ಎಲ್ಲ ಸಿನಿಮಾಗಳಿಗಿಂತ ವಿಭಿನ್ನಗೊಳಿಸಿರುವುದು ಈ ಸಿನಿಮಾದಲ್ಲಿ ಬಳಸಿರುವ ಆ ರಿಯಲಿಸ್ಟಿಕ್ ಅಪ್ರೋಚ್ ಈ ಸಿನಿಮಾದ ನಾಯಕನಿಗೂ ಆ್ಯಂಗರ್ ಇಶ್ಯೂಸ್ ಇರ್ತವೆ ಸ್ಮೋಕ್ ಮಾಡುತ್ತಾನೆ ಡ್ರಿಂಕ್ಸ್ ಮಾಡುತ್ತಾನೆ ಆದರೆ ಎಲ್ಲಿಯೂ ಸಹ ಅದನ್ನು ಗ್ಲೋರಿಫೈ ಮಾಡುವುದಿಲ್ಲ ಇನ್ನು ಪರ್ಫಾರ್ಮೆನ್ಸ್ ವೈಸ್ ಮಣಿಕಂಠನ್ ಅವರು ತಮ್ಮ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಪರ್ಫಾರ್ಮೆನ್ಸ್ ಹಾಗೂ ಸ್ಕ್ರಿಪ್ಟ್ ಸೆಲೆಕ್ಷನ್ ಎರಡರಲ್ಲೂ ಮಣಿಕಂಠನ್ ಅವರು ತಮ್ಮ ಬೆಸ್ಟ್ನ ನೀಡುತ್ತಿದ್ದಾರೆ ಇನ್ನು ದಿವ್ಯಾ ಪಾತ್ರವನ್ನು ನಿರ್ವಹಿಸಿದ್ದ ಶ್ರೀ ಗೌರಿಪ್ರಿಯ ರೆಡ್ಡಿ ಹಾಗೂ ಉಳಿದ ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಗಳು ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ನೇ ನೀಡಿದ್ದಾರೆ ಪ್ರಭುರಾಮ್ ವ್ಯಾಸ್ ಅವರು ತಮ್ಮ ಮೊದಲ ಡೈರೆಕ್ಷನಲ್ ಸಿನಿಮಾದಲ್ಲಿ ಒಂದು ವೆಲ್ ರಿಟರ್ನ್ ಹಾಗೂ ವೆಲ್ ಡೈರೆಕ್ಟೆಡ್ ಸಿನಿಮಾನ ನೀಡಿದ್ದಾರೆ ಇನ್ನು ಸಿಯಾನ್ ರೋಲ್ಡನ್ ಅವರ ಮ್ಯೂಸಿಕ್ ಈ ಸಿನಿಮಾಗೆ ಒಂದು ದೊಡ್ಡ ಪಾಸಿಟಿವ್ ಅಂತಲೇ ಹೇಳಬಹುದು ಮತ್ತು ಸಿನಿಮಾ ವಿಜುವಲಿ ಕೂಡ ತುಂಬ ಚೆನ್ನಾಗಿದೆ ರೈಟಿಂಗ್ ಕಡೆ ಬಂದರೆ ಈ ಸಿನಿಮಾನ ಇಷ್ಟು ರಿಯಲಿಸ್ಟಿಕ್ ಹಾಗೂ ರಿಲೇಟಬಲ್ ಆಗಿ ಮಾಡಿರುವುದು ಇಲ್ಲಿ ಬರೋ ಆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಂದ ಅರುಣ್ನ ತಾಯಿಯ ಪಾತ್ರವೇ ಆಗಲಿ ಅಥವಾ ದಿವ್ಯಾಳ ಸ್ನೇಹಿತರ ಪಾತ್ರಗಳೇ ಆಗಲಿ ಬರೆದಿದ್ದ ರೀತಿ ಹಾಗೂ ಅವುಗಳಿಂದ ಹೇಳಿದ್ದ ವಿಚಾರಗಳು ಎಲ್ಲವೂ ತುಂಬ ಇಷ್ಟ ಆದವು ಈ ಸಿನಿಮಾದ ಶುರುವಿನಲ್ಲಿ ಬರೋ ಬೀಚ್ ಸೀನ್ ಹಾಗೂ ಕೊನೆಯಲ್ಲಿ ಬರೋ ಆ ಬೀಚ್ ಸೀನ್ಗಳ ನಡುವೆ ಇದ್ದ ಮೆಟಫಾರಿಕಲ್ ಕನೆಕ್ಷನ್ ತುಂಬ ಇಷ್ಟ ಆಯಿತು ಮತ್ತು ಒಂದು ರಿಲೇಷನ್ಶಿಪ್ನಲ್ಲಿ ಅತಿಯಾದ ಪೊಸೆಸಿವ್ನೆಸ್ ಹಾಗೂ ಒಬ್ಬ ಇಂಡಿವಿಜುವಲ್ಗೆ ಇರಬೇಕಾದ ಫ್ರೀಡಮ್ನ ಬಗ್ಗೆ ಹೇಳಿದ್ದ ವಿಚಾರಗಳು ಕೂಡ ಇಷ್ಟ ಆದವು ಇನ್ನು ಈ ಸಿನಿಮಾದಲ್ಲಿ ಅಂಥ ನೆಗೆಟಿವ್ಗಳು ಏನೂ ನನಗೆ ಕಾಣಲಿಲ್ಲ ಆದರೆ ಈ ಸಿನಿಮಾದ ಪ್ಲಾಟ್ ತುಂಬ ತಿನ್ನಾಗಿದೆ ಹಾಗೂ ಇದರ ಮೇಲೆ ತುಂಬಾ ಸಿನಿಮಾಗಳು ಬಂದಿದ್ದಾವೆ ನೀವು ಈ ಸಿನಿಮಾವನ್ನು ತುಂಬ ಎಕ್ಸ್ಪೆಕ್ಟೇಷನ್ಗಳ ಜೊತೆಗೆ ನೋಡಲು ಹೋದರೆ ಡಿಸಪಾಯಿಂಟ್ ಆಗಬಹುದು ಆದರೆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ನಲ್ಲಿ ತೋರಿಸಿರೋ ಟಾಕ್ಸಿಕ್ ರಿಲೇಷನ್ಶಿಪ್ನ ಸುತ್ತ ಸಾಗೋ ಸಿನಿಮಾನ ನೀವು ನೋಡಬೇಕು ಅಂತ ಇದ್ದರೆ ಖಂಡಿತ ಲವ್ವರ್ನ ನೋಡಬಹುದು ಡಿಸ್ನಿ ಪ್ಲಸ್ ಹಾಫ್ಟಾರ್ನಲ್ಲಿ ಒರಿಜಿನಲ್ ಆಡಿಯೋ ತಮಿಳಿನ ಜೊತೆಗೆ ಕನ್ನಡ ಡಬ್ಬಿಂಗ್ನಲ್ಲಿ ಕೂಡ ಲಭ್ಯವಿದೆ ಇದಿಷ್ಟು ಲವ್ವರ್ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್ ಈ ಸಿನಿಮಾದ ಬಗ್ಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್